ಗೌರ್ಮೆಂಟ್ ಜಾಬ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಲ್ಲಿ ಕಾಣ್ತಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಷನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂಥ ಎಲ್ಲ ರೀತಿಯಾದಂಥ ಜಾಬ್ ವಿಡಿಯೋಸ್ಗಳನ್ನು ನೀವು ಪಡೆಯಬಹುದು. ಸ್ನೇಹಿತರೆ, ಕರ್ನಾಟಕ ಲೋಕಸೇವಾ ಆಯೋಗವು 2020ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳನ್ನು ಮುಂದೂಡಲಾಗಿತ್ತು. ಆ ಮುಂದೂಡಲಾಗಿರ್ತಕ್ಕಂಥ ಒಂದು ಪರೀಕ್ಷೆಗಳಿಗೆ ಈ ಒಂದು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಇಲಾಖಾ ಪರೀಕ್ಷೆಗಳು 18/8/2020ರಿಂದ 16/9/2020ರವರೆಗೆ 3 ಹಂತಗಳಲ್ಲಿ ನಡೆಸಲು ಆಯೋಗ ನಿಗದಿಪಡಿಸಿದ್ದು ಎಂದು ಹೇಳಲಾಗಿದೆ. ಈ ಒಂದು ಪರಿಷ್ಕೃತ ವೇಳಾಪಟ್ಟಿಯನ್ನು ಅವರು ತಮ್ಮ ವೆಬ್ಸೈಟ್ ಆದಂತಹ kpsc.kr.nic.in ಗೆ ಹಾಕಿದ್ದಾರೆ. ಈ ಒಂದು ನೋಟಿಫಿಕೇಶನ್ ತಾವು ಓದ್ಕೊಂಡ್ಬಿಟ್ಟು ತಾವೇನಾದ್ರು ಇಲಾಖಾ ಪರೀಕ್ಷೆಯನ್ನು ಬರಿತಾ ಇದ್ರೆ, ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಅಂತ ಏನ್ ಹೇಳ್ತೇವೆ ಅದನ್ನು ಬರಿತಾ ಇದ್ರೆ ಆ ಮಾಹಿತಿಯನ್ನು ತೆಗೆದುಕೊಂಡ್ಬಿಟ್ಟು ಯಾವ ಒಂದು ಹಂತದಲ್ಲಿ ನಿಮ್ಮ ಎಕ್ಸಾಮ್ ಇದೆ ಅನ್ನ ಅನ್ನೋದನ್ನ ನೋಡ್ಕೊಳ್ಳಿ. ಬನ್ನಿ, ನಾವು ಆ ಒಂದು ಮಾಹಿತಿಯನ್ನು ನಿಮಗೆ ಇವಾಗ ನೀಡ್ತಾ ಇದ್ದೇವೆ. ಈ ಒಂದು ಪ್ರಕಟಣೆ ಇದರಲ್ಲಿ ಡಿಪಾರ್ಟ್ಮೆಂಟಲ್ ಎಕ್ಸಾಮಿನೇಷನ್ 2021st ಸೆಷನ್ ಅಂತ ಕೊಟ್ಟಿದ್ದಾರೆ. ಇದೊಂದು ರಿವೈಸ್ ಟೈಮ್ ಟೇಬಲ್ ಆಗಿದ್ದು ಆಲ್ ಡಿಸ್ಟ್ರಿಕ್ಟ್ ಸೆಂಟರ್ಸ್ ಗಳನ್ನ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಇನ್ನು ಟ್ಯೂಸ್ಡೇ 18/8/2020 ಟೈಮ್ ಬಂದ್ಬಿಟ್ಟು 10 AM to 12 noon. ನೆಕ್ಸ್ಟ್ 2 PM to 4 PM. ಸಬ್ಜೆಕ್ಟ್ ಬಂದ್ಬಿಟ್ಟು ಅಕೌಂಟ್ಸ್ ಲೋವರ್, ಹಾಗೆ ಜನರಲ್ ಲಾ ಪಾರ್ಟ್ ಟು. ಇನ್ನು ವೆನ್ಸ್ಡೇ 19/8/2020ಗೆ ಎರಡು ಇದಾವೆ, ಅಕೌಂಟ್ಸ್ ಹೈಯರ್ ಪೇಪರ್ 1, ಅಕೌಂಟ್ಸ್ ಹೈಯರ್ ಪೇಪರ್ 2. ಇದೇ ರೀತಿಯಾದಂಥ 10 ಹಲವಾರು ಇನ್ಫಾರ್ಮೇಷನ್ಗಳನ್ನು ಈ ಒಂದು ರಿವೈಸ್ ಟೈಮ್ ಟೇಬಲಲ್ಲಿ ನಿಮಗೆ ತಿಳಿಸಲಾಗಿದೆ. ತಾವು ಈ ಒಂದು ವಿಡಿಯೋವನ್ನು ಪಾಸ್ ಮಾಡಿಬಿಟ್ಟು ಈ ಒಂದು ರಿವೈಸ್ ಟೈಮ್ ಟೇಬಲ್ ಹಾಗೆ ಕೊಟ್ಟಿರ್ತಕ್ಕಂಥ ಡಿಸ್ಟಿಕ್ಗಳನ್ನ ಇಲ್ಲಿ ನೋಡ್ಕೊಂಡ್ಬಿಟ್ಟು ಯಾವಾಗ ಎಲ್ಲಿ ಹಾಗೆ ಎಷ್ಟು ಗಂಟೆಗೆ ತಮ್ಮ ಎಕ್ಸಾಮ್ ಇದೆ ಅನ್ನೋದನ್ನು ತಾವು ನೋಡ್ಬೋದು. ಇಲ್ಲಿದೆ ನೋಡಿ, ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಮೈಸೂರು, ಶಿವಮೊಗ್ಗ ಸೆಂಟರ್ಸ್ ಎಕ್ಸಾಮ್ ಟೈಮ್ ಟೇಬಲ್ ಅಂತ. ಈ ಒಂದು ರಿವೈಸ್ ಟೈಮ್ ಟೇಬಲ್ ಹಾಗೆ ಸಬ್ಜೆಕ್ಟು ಯಾವಾಗಿದೆ, ಯಾವ ಒಂದು ದಿನಕ್ಕಿದೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ತಾವು ಇದನ್ನು ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಇಲ್ಲಾಂದರೆ ನಾವು ಕೊಟ್ಟಿರ್ತಕ್ಕಂಥ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಆ ಒಂದು ನೋಟಿಫಿಕೇಶನ್ ನೋಡ್ಬಿಟ್ಟು ತಾವು ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಬರಿತಾ ಇದ್ರೆ ಇದನ್ನು ನೋಡ್ಕೊಳ್ಳಿ. ಇಲ್ಲಾಂದರೆ ಯಾರು ನಿಮಗೆ ಗೊತ್ತಿರೋರು ಬರಿತಾ ಇರ್ತಾರೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ, ಅವರಿಗೆ ಹೆಲ್ಪ್ ಆದರೂ ಆಗ್ಬಹುದು. ಥ್ಯಾಂಕ್ ಯು.